ಬಟ್ ಈ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಮೇಗೌಡ್ರನ್ನ ಮಾಲೂರ್ ಜನ ಯಾವ ಕಾರಣಕ್ಕೆ ಗೆಲ್ಸ್ಬೇಕು ಅಂತ ಸರ್ ನಾನು ಒಂದು ಪಟ್ಟಿಗಳು ಹೇಳಿದ್ರಿ ಕೆಲಸಗಳಾಗ್ಲಿಲ್ಲ ಕೆಲಸ ಮಾಡ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ ಇದ್ದೋರ್ ಕೆಲಸ ಮಾಡಿಲ್ಲ ಅಂತ ಎರಡು ಬಾರಿ ನಾಲ್ಕರಿಂದ ನಾಲ್ಕು ಮತ್ತೆ ಎಂಟರಲ್ಲಿ ಗೆದ್ದಂತ ಕೃಷ್ಣಯಟ್ರು ಹದ್ಮೂರಲ್ಲಿ ಗೆದ್ದಂತ ಮಂಜುನಾಥ್ ಗೌಡ್ರು ಹದಿನೆಂಟರಲ್ಲಿ ಗೌಡ್ರು ಮಾಲೂರಿಗೆ ಮಾಲೂರ್ಗೇನು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಮಾಲೂರು ಇಪ್ಪತ್ತು ವರ್ಷ ಹೋಗಿದೆ ಹೋಗಿದೆ ಬರ್ಲಿ ಬೇಕಾರೆ ಓಪನ್ ಡಿಬೇಟ್ ಬರ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ ನೀವು ನೀವು ಮಾಡ್ತೀರಿ ಸರ್ ನಾನು ಮಾಲೂರ್ಗ್ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಈಗ ಎಜುಕೇಶನ್ ನೋಡಿ ಬೆಂಗಳೂರ್ಗೆ ಹತ್ರವಾಗಿರ್ತಕ್ಕಂಥದ್ದು ಹೌದು ಬೆಂಗಳೂರು ನಮ್ಗೆ ಟಚ್ ಆಗಿರ್ತಕ್ಕಂಥದ್ದು ನಮ್ಮ ಮಾಲೂರಿಂದ ಮೂರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಬೆಂಗಳೂರು ಹೊಸಕೋಟೆ ಬಾರ್ಡ್ರ್ ಅಲ್ಲಿಂದ ಬೆಂಗಳೂರು ಸ್ಟಾರ್ಟ್ ಇಷ್ಟು ಹತ್ತಿರವಾಗಿದ್ರು ಲಕ್ಷಾಂತರ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇಂಡಸ್ಟ್ರೀಸ್ ಇದ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಒಳ್ಳೆ ಐ ಟಿ ಐ ಕಾಲೇಜ್ ಇಲ್ಲ ಏನ್ ಎಜುಕೇಟ್ ಮಾಡ್ಬೇಕು ಇವತ್ತು ಡಿಪ್ಲೊಮಾ ಮಾಡ್ಬೇಕಂದ್ರೆ ನಮ್ಮ ತಾಲೂಕು ಮಕ್ಕಳು ಕೆಜಿಎಫ್ ಹೋಗ್ಬೇಕು ಕೋಲಾರ್ಗೆ ಹೋಗಬೇಕು ಬೆಂಗ್ಳೂರ್ಗ್ ಹೋಗ್ಬೇಕು ಯಾಕೆ ಸರ್ ನಮ್ ತಾಲೂಕಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಮಾಡೋಕ್ಕಾಗಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಸಕ್ಕಾಗಲ್ಲ ಈಗ ಎಲ್ಲೋ ಬಹಳ ದೂರದಲ್ಲಾದ್ರೆ ಇಂಜಿನಿಯರಿಂಗ್ ಅಡ್ಮಿಷನ್ ಹೋಗಲ್ಲ ಇಟ್ ಇಸ್ ಆಲ್ಮೋಸ್ಟ್ ಆಲ್ ಬೆಂಗ್ಳೂರೇ ಐಟಿಪಿಎಲ್ ಪಿ ಅಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಯಾವ ಡಿಸ್ಟೆನ್ಸ್ ಸರ್ ಇಲ್ಲೊಂದು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಸಕ್ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಆಗ್ಲಿಲ್ಲ ಮಿನಿಸ್ಟರ್ ಆಗಿದ್ರು ಎಮ್ ಎಲ್ ಎರು ಯಾರಿಗೂ ಎಜುಕೇಶನ್ ಬಗ್ಗೆ ಕಲ್ಪನೆನೇ ಇಲ್ಲ ಎಜುಕೇಟ್ ಮಾಡ್ಬೇಕನ್ನೋದಿಲ್ಲ ಅವ್ರಿಗೆಲ್ಲ ಚುನಾವಣೆಯಲ್ಲಿ ಗೆಲ್ಬೇಕು ಅದು ಬಿಟ್ರೆ ಬೇರೆ ಅಜೆಂಡಾನೇ ಇಲ್ಲ ಬೇಕಾದ್ರೆ ಬರಲಿ ಓಪನ್ ಡಿಸ್ಕಶನ್ ಮಾತಾಡಲಿಗೌಡ್ರು ಮಂಜುನಾಥ್ ಗೌಡ್ರು ಕರಿತೀರಿ ಸವಾಲ್ಗೆ ಆ ಹಂಡ್ರೆಡ್ ಪರ್ಸೆಂಟ್ ಬರಲಿ ಏನ್ ಮಾಡಿದಾರೆ ಹೇಳಿ ಎಜುಕೇಷನ್ಗೆ ಈಗ ಏ ಮಾಡ್ಬೇಕಾಗಿರೋ ಜವಾಬ್ದಾರಿ ಏನು ಇವತ್ತು ತಂದೆ ತಾಯಿಗಳ ಸಮೇತ ಮಕ್ಕಳ ಎಜುಕೇಶನ್ ಗೋಸ್ಕರ ಎಲ್ಲರೂ ಕಷ್ಟ ಇರೋದು ಮಕ್ಳು ವಿದ್ಯಾವಂತರಾಗ್ಲಿ ಆಗ್ಲಿ ಅವ್ರ ವಿದ್ಯಾವಂತರಾದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಲ್ತಾರೆ ಮುಂದೆ ನಮ್ಮನ್ನ ನೋಡ್ತಾರೆ ಯಾಕಂದ್ರೆ ಇವತ್ತು ಎಲ್ಲರತ್ರ ಜಮೀನುಗಳಿಲ್ಲ ಎಷ್ಟ್ ಜನದತ್ರ ಲ್ಯಾಂಡ್ಸ್ ಇದೆ ವ್ಯವಸಾಯ ಮಾಡಕ್ಕೆ ಒಂದ್ ಮನೇಲಿ ಐದು ಆರು ಜನ ಮಕ್ಳು ಇರ್ತಾರೆ ಎರಡ್ ಎಕರೆ ಮೂರ್ ಎಕರೆ ಇರ್ತದೆ ಎಲ್ಲಿ ಎಲ್ಲರೂ ವ್ಯವಸಾಯ ಮಾಡೋದು ಅದಕ್ಕೆ ಅವ್ರು ಎಜುಕೇಟೆಡ್ ಮಾಡಿ ಎಜುಕೇಷನ್ಸ್ ಮಾಡಬೇಕಂತ ಪಾಪ ಎಷ್ಟೋ ಜನ ಸಾಲಗಳು ಮಾಡಿಕೊಂಡು ಇವತ್ತು ಎಜುಕೇಷನ್ ಮಾಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಮನೆಗಳು ಮಾಡಿಕೊಂಡು ಅದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿದ್ದರೆ ಅವ್ರು ಬೆಂಗಳೂರಲ್ಲಿ ಮನೆ ಮಾಡೋ ತಪ್ತದೆ ಇಲ್ಲ ಡೈಲಿ ಕೆ ಜಿ ಎಫ್ ಹೋಗಿ ಬರೋದು ತಪ್ತದೆ ಮಕ್ಕಳು ಅದನ್ನೇ ನಾನು ಹೇಳೋದು ಇಲ್ಲಿ ಫಸ್ಟ್ ಎಜುಕೇಷನ್ ಎಜುಕೇಟೆಡ್ ಇದ್ರೆ ಎಲ್ಲ ಡೆವಲಪ್ಮೆಂಟ್ ಆಗಿ ಅದೇ ಬರ್ತದೆ ಆಮೇಲೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಏನಿಲ್ಲ ಒಂದು ಸರಿಯಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನೋಡಿ ಈಗ ರೈಲ್ವೆ ಬ್ರಿಡ್ಜ್ ಎಕ್ಸಾಂಪಲ್ ಹದಿನೈದು ಹತ್ತು ವರ್ಷದಿಂದನೇ ಅದು ವೈಡ್ನಿಂಗ್ ಆಗ್ಬೇಕಾಗಿತ್ತು ಇವತ್ತು ಒಂದು ಸಣ್ಣ ಬ್ರಿಡ್ಜ್ ಕ್ರಾಸ್ ಮಾಡಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕೆಲವು ಸರ್ತಿ ಒಂದೊಂದು ಗಂಟೆ ತಗೊಳ್ತದೆ ಬರೀ ಮೀಟರ್ ಇದಾಗೋದಕ್ಕೆ ಆಮೇಲೆ ಅದು ಆ ಬ್ರಿಡ್ಜ್ ಕಟ್ಟಿ ಎಪ್ಪತ್ತು ವರ್ಷ ಆಗಿದೆ ಅರವತ್ತು ಎಪ್ಪತ್ತು ವರ್ಷ ಅದು ಯಾವಾಗ ಬೀಳ್ತದೋ ಗೊತ್ತಿಲ್ಲ ಅದು ಡಿಸೈನ್ ಮಾಡಿರೋದು ಆ ಕಾಲದಲ್ಲಿ ಆ ಒಂದು ಕೆಪಾಸಿಟಿಗೆ ಡಿಸೈನ್ ಮಾಡ್ತಾ ಇದ್ದಾರೆ ಈಗ ಅದರ ಇಪ್ಪತ್ತು ಪರ್ಸೆಂಟ್ ವೆಯ್ಟೇಜ್ ಇರತಕ್ಕಂತ ಗಾಡಿಗಳು ಹೋಗ್ತದೆ ಅಲ್ಲಿ ಇಪ್ಪತ್ತರಷ್ಟು ಹೆಂಗೆ ಬ್ರಿಡ್ಜ್ ತಡಿತಾದು ಈಗಾಗಲೇ ಎಲ್ಲ ಆಗೋಗಿದೆ ಯಾವಾಗ ಬ್ರಿಜ್ ಬಿದ್ದೋಗ್ತದೆ ಗೊತ್ತಿಲ್ಲ ಬಿದ್ದೋದ್ರೆ ಈ ಕಡೆ ಅವ್ರು ಈ ಕಡೆ ಆ ಕಡೆ ಆ ಕಡೆನೇ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂಥ ವಿಷಯಗಳು ಯಾರೂ ಚ ಡಿಸ್ಕಸ್ ಮಾಡಿಲ್ಲ ಮಾಡಲೂ ಇಲ್ಲ ಇವತ್ತು ಏನು ಇದು ಈ ಕಡೆ ಆಂಧ್ರ ಮತ್ತು ತಮಿಳ್ನಾಡಿಂದ ಹೋಗ್ತಕ್ಕಂಥ ವೆಹಿಕಲ್ಸ್ ಭಾಳ ದೊಡ್ಡ ದೊಡ್ಡ ಟ್ರಕ್ಸು ಎಲ್ಲ ಊರೊಳಗೆ ಬರ್ತಾಯಿದೆ ಆ ಊರೊಳಗೆ ಯಾಕೆ ಬರ್ಬೇಕು ಸರ್ ಮಾಲೂರಲ್ಲಿ ಒಂದು ರಿಂಗ್ ರೋಡ್ ಇಲ್ಲ ರಿಂಗ್ ರೋಡ್ ಇದ್ದಿದ್ದರೆ ಎಲ್ಲ ಟ್ರಕ್ಸ್ ಆಚೆ ಹೋಗೋದು ಇವತ್ತು ಮಾಲೂರಿನಲ್ಲಿ ಯಾವಾಗಲೂ ಜಾಮ್ ಆಗಿರ್ತದೆ ಬರೀ ಟ್ರಕ್ಸೇ ಔಟರ್ ರಿಂಗ್ ರೋಡ್ ಮಾಡಬೇಕಾಗಿತ್ತು ಹತ್ತು ವರ್ಷದಿಂದಲೇ ಮಿನಿಮಮ್ ಹತ್ತು ವರ್ಷದಿಂದ ಮಾಡಬೇಕಾಗಿತ್ತು ಯಾರಿಗೂ ಅದರ ಕಲ್ಪನೆ ಇಲ್ಲ ಇವತ್ತು ರೈತರದು ಪಿ ನಂಬರ್ಗಳಿದೆ ಅದು ಯಾವಾಗಲೂ ಮಾಡಬೇಕಾಗಿತ್ತು ಯಾರು ಇವತ್ತು ರೈತರಿಗೆ ಎಷ್ಟು ಸಮಸ್ಯೆ ಇದೆ ಅಂದರೆ ಕಣ್ಣಲ್ಲಿ ನೀರು ಹಾಕ್ಕೊತಾರೆ ಈಗ ನಾನು ಮನೆ ಮನೆ ಹೋಗ್ತಾ ಇದ್ದೀನಲ್ಲ ಎಷ್ಟೋ ಜನ ರೈತರು ನನ್ನ ಪಂಪ್ಲೆಟಲ್ಲಿ ನನ್ನ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀನಿ ಎಲ್ಲ ಪಿ ನಂಬರ್ ಇವತ್ತು ಡಿ ಕೆ ರವಿ ಅವರು ಕೋಲಾರದಲ್ಲಿ ಯಾವ ಥರ ಪಿ ನಂಬರ್ ತೆಗೆದು ರೈತರಿಗೆ ಅನುಕೂಲ ಮಾಡಿದ್ದಾರೆ ಅದೇ ಥರ ನಮ್ಮ ಮಾಲೂರು ತಾಲೂಕಿನಲ್ಲಿ ಪಿ ನಂಬರ್ ತೆಗಿಬೇಕಂತೇಳಿ ನಾನು ಮನ್ಸು ಮಾಡಿದ್ದೀನಿ ನಾನು ಮಾಡೇ ಮಾಡ್ತೀನಿ ಅಧಿಕಾರಕ್ಕೆ ಬಂದರೆ ಅಂತ ಪ್ರಾಮಿಸ್ ಮಾಡಿದ್ದೀನಿ ಪಾಪ ಕಣ್ಣುಗಳಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ದಯವಿಟ್ಟು ನಾನು ಪಿ ನಂಬರ್ ತೆಕ್ಕೊಟ್ಬಿಡಿ ಅರ್ಜೆಂಟ್ ಅಂದರೆ ನನ್ನ ಮಕ್ಳು ಮದುವೆ ಮಾಡಬೇಕಂದ್ರೆ ಒಂದು ಅರ್ಧ ಎಕರೆ ಸೇಲ್ ಮಾಡೋಕ್ಕಾಗಲ್ಲ ಇಲ್ಲ ನನ್ನ ಮಕ್ಳನ್ನ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಒಂದು ಗುಂಟೆ ಸೇಲ್ ಮಾಡೋಕ್ಕಾಗಲ್ಲ ಆಮೇಲೆ ತಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರು ಲೋನ್ ಕೊಡಲ್ಲ ಆಮೇಲೆ ಯಾರಾದ್ರೂ ಅಕ್ವಿಸಿಷನ್ ಮಾಡಿದ್ರೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ ಇವತ್ತು ಒಂದ್ ಎಕರೆ ಪಿ ನಂಬರ್ ತೆಗೆಕೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೇಳ್ತಾರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಸರ್ ಆಮೇಲೆ ಮೊನ್ನೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವ್ರ ಮೊನ್ನೆ ಮಾಲೂರ್ ಬಂದಾಗ ಯಾವ್ದೋ ಭಾಷಣದಲ್ಲಿ ಹೇಳಿದ್ದಾರೆ ಇವತ್ತು ಪಿ ನಂಬರ್ ಆ ಜಮೀನ್ ವ್ಯಾಲ್ಯೂ ಎಷ್ಟಿದೆ ಅದ್ರಲ್ಲಿ ಅರ್ಧ ದುಡ್ಡು ಕೇಳ್ತಾರಂತೆ ಅರ್ಧ ದುಡ್ಡು ಕೇಳ್ತಾರೆ ಲಕ್ಷಗಳು ಕೇಳ್ತಾರೆ ಯಾರು ಆಫೀಸರ್ಗಳು ಓಕೆ ಆಫೀಸರ್ಗಳು ಆಫೀಸರ್ಗಳಿಂದ ರಾಜಕಾರಣಿಗಳಿಗೆ ಹೋಗ್ತದೆ ಆಫೀಸರ್ ಲೂಟಿ ಮಾಡಿ ಯಾರು ಕೊಡ್ತಾರೆ ಅವ್ರೇನು ತಿನ್ನಲ್ಲ ಅವ್ರು ಗೊತ್ತಿರ್ತದೆ ರಾಮೇಗೌಡರು ಚುನಾವಣೆ ಗೆದ್ರೆ ಈ ದಂಧೆ ಗಿಂದೆ ಎಲ್ಲ ಕ್ಲೋಸ್ ಮಾಡ್ತೀರಿ ಒಂದ್ ರೂಪಾಯಿ ಕರಪ್ಷನ್ ಚಾಲೆಂಜ್ ಒಂದು ಆಶ್ಚರ್ಯ ನನ್ಗೆ ರಾಮೇಗೌಡ್ರೆ ತುಂಬಾ ಹೇಳ್ತಾ ಇದ್ರಿ ಈಗ ನೀವು ಹೇಳದ್ ಬೇಳೆ ಮಾಲೂರು ಜನ ಮಾತಾಡ್ತಿರ್ತಾರೆ ಹೇಳ್ತಾರೆ ರಾಮೇಗೌಡರು ಸಾವಿರಾರು ಜನಕ್ಕೆ ಇವತ್ತಿನವ್ರು ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ